ನಮಸ್ಕಾರ. ತಮ್ಮ ಹೆಸರು ಸರ್? ಚಿನ್ನಪ್ಪ ಅಂತ. ಚಿನ್ನಪ್ಪ, ತಾವು ಯಾವ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿರುವಂತ ಸರ್? ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತಿ. ಚಿಕ್ಕಬಳ್ಳಾಪುರ ಸರ್, ಯಾವ ಕ್ಷೇತ್ರದಿಂದ ಸರ್? ಕೈವಾರ. ಕೈವಾರ ಕ್ಷೇತ್ರದಿಂದ ಸರ್. ಇದೇ ಮೊದಲನೇ ಬಾರಿ ತಾವು ರಾಜಕೀಯಕ್ಕೆ ಬಂದಿರುವಂತದ್ದು? ಎರಡನೇ ಬಾರಿ. ಎರಡನೇ ಬಾರಿ. ಕಳೆದ ಒಂದು ಯಾವ ಸಾಲಲ್ಲಿ ಸರ್ ಸ್ಪರ್ಧಿಸಿದ್ರು? 2000ರಲ್ಲಿ ಕೋಲಾರ ಜಿಲ್ಲಾ ಪಂಚಾಯತಿ ಇದ್ದಾಗ. 2000ನೇ ಇಸ್ವಿಯಲ್ಲಿ. ಆನಂತರ ಇವಾಗ ಎರಡನೇ ಬಾರಿ ಸರ್. ಈ ಬಾರಿಗೆ ಎಂತ ನಿಮ್ಮ ಲೀಡಿಂಗ್ ವೋಟ್ ಏನಿತ್ತು ಸರ್? 2100 ಲೀಡ್. 2100 ಸರ್. ಟೋಟಲ್ ಸರ್? 11700 ಚಿಲ್ಲೆ ವೋಟ್ ನಮಗೆ ಬಂದಿತ್ತು. ನಮ್ಮ ಸ್ವೀಕೃತಿಗೆ 9000 ಚಿಲ್ಲೆ ವೋಟ್ ಇತ್ತು. ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತ ಸರ್? ನಾವು ಈಗ ಸದ್ಯಕ್ಕೆ ಮನೆ ಕಾಣದ್ರಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟ್ ಆಗಿ. ತಮಗೆ ಎಷ್ಟು ವರ್ಷ ರಾಜಕೀಯ ಒಡನಾಟಗಳು ಸರ್? ನಾವು 87ರಲ್ಲೇ ಮಂಡಲ ಪಂಚಾಯತಿ ಇದ್ದಾಗ ಪ್ರವೇಶ ಆಗಿದ್ದು. ಇದುವರೆಗೂ ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ಅಧ್ಯಕ್ಷ ಆಗಿದ್ದೆ 20 ತಿಂಗಳು. 2005ರಿಂದ 2011ವರೆಗೂ ಆ ಅವಧಿಯಲ್ಲಿ. ಈಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ. ಸರ್, ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರಾದರೂ ರಾಜಕೀಯದಲ್ಲಿ ಇಲ್ಲ ಸರ್? ಯಾರಿಲ್ಲ. ನೀವು ಮುಂದಿಗಲ್ಲ ಸರ್ ಬಂದಿರುವಂಥದ್ದು. ಹೇಗೆ ಅನಿಸಿದೆ ಸರ್, ಎರಡನೇ ಬಾರಿ ಗೆದ್ದಿದ್ದೀರಾ ಸರ್? ತಾವು ಒಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಿಮ್ಮ ಅವಧಿ ಕಳೆದಿದ್ದೀರಾ, ತಾಲೂಕು ಪಂಚಾಯತಿಯಲ್ಲೂ ಕೂಡ ಕಳೆದಿದ್ದೀರಾ, ಈಗ ಜಿಲ್ಲಾ ಪಂಚಾಯತಿಯಲ್ಲಿ ಕಳೆದಿದ್ದೀರಾ, ಯಾವ ರೀತಿ ಅನಿಸ್ತಿದೆ ಸರ್? ಅನಿಸ್ತಿದೆ ಅಂದರೆ ಏನೋ ಒಂದು ನಮ್ಮ ಈ ಸತಿಯಂತೂ ಸಾಮಾನ್ಯ ಕ್ಷೇತ್ರ, ಇದಕ್ಕೋಸ್ಕರ ನಿಲ್ಲೋದಕ್ಕೆ ಅವಕಾಶ ಬೇಡ ಅಂತಂದೆ. ಅದು ನಮ್ಮ ಲೀಡರ್ ಇದ್ದಂಥವರು ಸುಧಾಕರ್ ರೆಡ್ಡಿ ಅಂತ, ನಮ್ಮ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕರು ಒತ್ತಡದಿಂದ ಅವರ ಆಶೀರ್ವಾದದಿಂದ ಇಂಡಿಪೆಂಡೆಂಟ್ ಅಲ್ಲಾಗಿದ್ರು ಜಿಲ್ಲಾ ಪಂಚಾಯತಿ ಸದಸ್ಯನಾದೆ. ಅದು ಸಾಮಾನ್ಯ ಕ್ಷೇತ್ರ ಕೈವಾರ. ನಾವು ಹಿಂದುಳಿದ ವರ್ಗದ ಆ ಕ್ಯಾಟಗಿರಿಗೆ ಬರ್ತೇನೆ. ಆವಾಗ 2000ರಲ್ಲಿ ಹಿಂದುಳಿದ ವರ್ಗ ಆ ಕ್ಯಾಟಗಿರಿಯಲ್ಲಿ ಗೆದ್ದಿದ್ದೆ. ಮತ್ತು ತಾಲೂಕು ಪಂಚಾಯತಿಯಲ್ಲಿ ಹಿಂದುಳಿದ ವರ್ಗ ಆ ಕ್ಯಾಟಗಿರಿಯಲ್ಲೇ ಬಂದೆ. ಅದೇ ಕ್ಷೇತ್ರದಲ್ಲೇ ಮತ್ತೆ ಜನರಲ್ ಬಂದು ಸಾಮಾನ್ಯ ಬಂದ್ರೂ ಅಲ್ಲಿನ ಜನ ಒಂದು ಆಶೀರ್ವಾದದಿಂದ, ನಮ್ಮ ಲೀಡ್ರ ಒಂದು ಆಶೀರ್ವಾದದಿಂದ ಮತ್ತೆ ನನ್ನ ಟಿಕೆಟ್ ಕೊಟ್ಟು ಸ್ವಸಂತ್ರದಲ್ಲಿ ಗೆಲ್ಲಿಸಿದ್ರು. ಅವರ ಆಶೀರ್ವಾದ ಮತ್ತೆ ತಿರುಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಬೇಕಾದ್ರೆ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರುಗಳ ಆಶೀರ್ವಾದದಿಂದ ಅಧ್ಯಕ್ಷ ಆಗಿದೆ. ಸರ್, ತಮ್ಮ ವೈಯಕ್ತಿಕ ವೃತ್ತಿ ಸರ್? ವ್ಯವಸಾಯ. ವ್ಯವಸಾಯ ಮಾಡ್ತಿದ್ದಂಥವ್ರು ಈ ಥರ ಒಂದು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನಿಸ್ತು ಸರ್? ತಮಗೆ ಅವ್ರು ಮುಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ವ್ಯವಸಾಯ ಮಾಡೋರಿಗೇನೆ ರಾಜಕೀಯ ಬೇಕು ಅಂತ ನನಗೆ ಅನಿಸ್ತದೆ. ಸರ್, ಈಗ ಒಂದು ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿರುವಂಥದ್ದು? ಈ ತಾನೇ ಮನೆ ಒಂದು MPCS ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೀನಿ. ಈಗ ನಮ್ಮ ಅಧ್ಯಕ್ಷ ಈ ಬಾರಿ ಬೇರೆ ಸರ್ ಬೇರೆ ಏನಾದರೂ ಸಂಘ ಸಂಸ್ಥೆಗಳಲ್ಲಿಲ್ಲ, ಗುರುತಿಸ್ಕೊಂಡಿಲ್ಲ. ಅದೊಂದೇ ಸರ್ MPCS ಅಲ್ಲಿ ಅಷ್ಟೇ ಸರ್. ಈ ಬಾರಿ ಅಥವಾ ಕಳೆದ ಬಾರಿ ಏನೆಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ನಮ್ಮ ಕಡೆಯಿಂದ? ಈ 2000ಸಾಲಲ್ಲಿ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಸ್ಪರ್ಧಿಸಿದ್ವಿ. ಆಗಿ ಈಗ ರಾಜಕೀಯ ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ಏನಾಗಿತ್ತು ಅಂದರೆ, ಹಿಂದಿನಿಂದನೂ ನಮ್ಮ ಕೈವಾರ ಕ್ಷೇತ್ರ ಅಂದರೆ ವೇಮಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಆಗಿನ ಸಿ ಬೈರೇಗೌಡ ಕ್ಷೇತ್ರ ಆಗಿರೋದಕ್ಕೋಸ್ಕರವಾಗಿ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಎಲ್ಲ ಅಭಿವೃದ್ಧಿ ಆಗಿದೆ. ಇನ್ನು 100 ಆಗ್ತಾ ಇದ್ರು 80% ಅಂತೂ ಅಧಿಕಾರ ಮಾಡಿದ್ರು ನಮ್ಮ ಹಿಂದಿನ ಶಾಸಕರು. ಬೈರೇಗೌಡ ಆಗ್ಬೋದು, ಬೈರೇಗೌಡ ತದ ನಂತರ ಕೃಷ್ಣ ಬೈರೇಗೌಡರು ಬಂದರು ಕ್ಷೇತ್ರಕ್ಕೆ, ಆಮೇಲೆ ಸುಧಾಕರ್ ರೆಡ್ಡಿ ಅವರು. ನಮ್ಮ ಮೇಲೆ ಹೆಚ್ಚಿನ ಭಾರ ಇದ್ದರೆ ಅವರು ಎಲ್ಲ ಜವಾಬ್ದಾರಿಗಳನ್ನು ಎಲ್ಲ ಅಭಿವೃದ್ಧಿ ಮಾಡಿದರೆ, ಕುಡಿಯುವ ನೀರಾಗ್ಬೋದು, ಶಾಲೆಗಳಾಗ್ಬೋದು, ಆಸ್ಪತ್ರೆಗಳಾಗ್ಬೋದು ಮತ್ತು ರಸ್ತೆಗಳಾಗ್ಬೋದು, ಅವೆಲ್ಲ ಅವರು ಆಗಿಂದಾಗೆ ಜವಾಬ್ದಾರಿ ಕೆಲಸಗಳು ಮಾಡೋದಕ್ಕೆ ನನಗೆ ಸ್ವಲ್ಪ ಭಾರ ಕಡಿಮೆ ಆಯಿತು. ಈ ಬಾರಿ ಸರ್ ಏನೆಲ್ಲ ಒಂದು ಅಭಿವೃದ್ಧಿ ಆಯಿತು ಸರ್? ಈ ಸರಿ ಏನು ಈಗ ಮಾಮೂಲಿ ಎಲ್ಲದಕ್ಕಿಂತ ನಾವು ಹೆಚ್ಚಾಗಿ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ಹಿಂದಾಗಿ ಗ್ರಾಮಗಳಲ್ಲಿ ಇವತ್ತು ಬೋರ್ ಹಾಕ್ತೀವಿ, ನಾಳೆ ನಿಂತೋಗುತ್ತೆ, ಮತ್ತೆ ಬೋರ್ ಹಾಕಲೇಬೇಕು. ಆದಷ್ಟು ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಿಗೂ ನೀರಿನ ವ್ಯವಸ್ಥೆ ಮಾಡ್ತಾನೆ ಬಂದಿದ್ದೀವಿ. ಆದಷ್ಟು ಅಲ್ಪ ಸ್ವಲ್ಪ ರಸ್ತೆಗಳು ಅದು ಕೆಲಸ ಮಾಡಲೇ ಮಾಡ್ತೀವಲ್ಲ, ಅಷ್ಟು ಮಾಡ್ತಾ ಇದ್ದೀವಿ. ನಮಗೆ ಜಿಲ್ಲಾ ಪಂಚಾಯತಿಯಿಂದ ಕೊರತೆ ಏನೂ ಕಾಣ್ತಾ ಇಲ್ಲ. ಆದಷ್ಟು ನಮ್ಮ ಕೈಲಾದಷ್ಟು ಜನಪ್ರತಿನಿಧಿಗಳು ಅಧಿಕಾರಿಗಳ ಸಹಕಾರದ ಕೆಲಸಗಳಾಗ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ. ಸರ್, ತಮ್ಗೆ ಇನ್ನೂ ಉಳಿದಿರುವಂಥ ಅವಧಿಯಲ್ಲಿ ಇನ್ಯಾವ ರೀತಿ ಒಂದು ಹೆಚ್ಚಿನ ಬದಲಾವಣೆ ತರ್ಬೋದು ಅಂತ ಅಂದ್ಕೊಂಡಿದ್ದೀರಿ ಸರ್? ಅಂದರೆ ಈಗ ಮುಂದಿನ ಅವಧಿ ನಮ್ಮ ಮುಂದೆ ಒಂದು ಗುರಿ ಆಗಿದ್ದಾರೆ. ಬೇಸಿಗೆ ಸ್ಟಾರ್ಟ್ ಆಗಿದೆ. ಹೌದು, ಈಗ ಹೆಚ್ಚಾಗಿ ನಮ್ಮ ಎಲ್ಲರೂ ನಮ್ಮ ಸದಸ್ಯರುಗಳಾಗ್ಬೋದು, ನಮ್ಮ ಅಧಿಕಾರಿಗಳಾಗ್ಬೋದು, ನಾವು ಹೆಚ್ಚಿನಾಗಿ ಕುಡಿಯೋ ನೀರಿನ ಕಡೆ ಗಮನ ಕೊಡಬೇಕಾಗ್ತದೆ. ಏನೊಂದು ಹೆಚ್ಚಿನ ಸಮಸ್ಯೆ ಇವತ್ತು ಇನ್ನೆಲ್ಲನೂ ಆದಷ್ಟು ಮಾಡ್ತೀವಿ. ಸ್ಕೂಲ್ಗಳಾಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ರಸ್ತೆಗಳಾಗ್ಬೋದು, ಬೇರೆ ಇನ್ನು ಪರಿಸರ ಗಿಡಗಳು ನೆಡೋದ್ರದ್ದು ಎಲ್ಲ ನಡೀತೈತೆ. ಅದು ಕುಡಿಯೋ ನೀರಿನ ಅಭಾವ ಬಂದಾಗ ನೀರು ಒಳಗಡೆ ಸಿಗದೆ ತಾನೇ ನೀರು ಸಿಗ್ತಿರಬೇಕು,
ಆ ನೀರು ಕುಡಿಯೋ ಯೋಗ್ಯತೆ ಇಲ್ಲ ಅಂದಾಗ ಅದನ್ನ ಶುದ್ಧೀಕರಣ ಮಾಡಬೇಕಲ್ವಾ. ಈಗ ಅದಕ್ಕೋಸ್ಕರನೇ ಪ್ರತಿಯೊಂದು ಊರಿಗೂ ನೀರು ಬಾಧೆ ಪಷ್ಟು 1500 1600 ಅಡಿ ನೀರು ತೆಗೆದ್ರು ಆ ನೀರು ಕುಡಿಯೋದಕ್ಕೆ ಯೋಗ್ಯತೆ ಇರೋದಿಲ್ಲ. ಆವಾಗ ಇದರಲ್ಲಿ ಏನ್ ಮಾಡ್ಬೇಕು, ಶುದ್ಧೀಕರಣ ಮಾಡ್ಬೇಕು, ಫಿಲ್ಟರ್ ಮಾಡ್ಬೇಕು. ಈಗಾಗಲೇ ಸುಮಾರು 100 ಘಟಕಗಳು ಪ್ರಾರಂಭ ಆಗಿದೆ, ಇನ್ನೂ ಪ್ರಾರಂಭ ಆಗಬೇಕು. ಈ ವರ್ಷ ಎಲ್ಲ ಗ್ರಾಮಗಳಲ್ಲೂ ಶುದ್ಧ ನೀರಿನ ಘಟಕಗಳು ಪ್ರಾರಂಭ ಮಾಡೋದಕ್ಕೆ ವ್ಯವಸ್ಥೆ ಮಾಡಲೇಬೇಕಾಗ್ತದೆ. ಸರ್, ಜನರು ತಮ್ಮಲ್ಲಿ ಯಾವ ರೀತಿ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ತಾರೆ ಸರ್, ನಿಮ್ಮ ಕ್ಷೇತ್ರದ ಜನತೆ ಆಗ್ಬೋದು? ಆಮೇಲೆ ಏನಿರ್ತದಲ್ಲ, ಸಮಸ್ಯೆ ಬಂದೇ ಇದ್ದಾಗ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ಇದ್ದಿನ ಮುಂದೆ ನಾವು ಯಾರ ಹತ್ರ ಹೋಗ್ಬೇಕು ಅಲ್ಲಿ ಕಳಿಸ್ಕೊಡ್ತೀವಿ, ಅಷ್ಟೇ ಮಾಡ್ತೀವಿ. ಸರ್, ನಮಗೆ ರಾಜಕೀಯ ಗುರುಗಳು ಅಂತ ಯಾರು ಇದ್ದಾರೆ ಸರ್? ನಮ್ಮ ರಾಜಕೀಯ ಗುರುಗಳು ಮೊದಲನೇ ಗುರುಗಳು ಅಂದರೆ ಬರೇಗೌಡರು, ತದನಂತರ ಅವ್ರ ಮಗ ಈಗ ಈಗ ಸದ್ಯಕ್ಕೆ ಸುಧಾಕರ್ ರೆಡ್ಡಿ ಅವರು. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಯಾವ ರೀತಿ ಅವರು ಈ ಅಧ್ಯಕ್ಷರ ಸ್ಥಾನ ಅಲಂಕರಿಸಬೇಕಾದ್ರೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಬಹಳ ಪ್ರಯತ್ನ ಪಡ್ತಾರೆ. ಸುಶಂಕರ್ ರೆಡ್ಡಿ ಸಾಹೇಬ್ ಇರ್ಬೋದು, ಇನ್ನು ಅನೇಕರು ಅಂದರೆ ಚಿಲ್ಲಿಗಡ್ಡ ರಾಜಣ್ಣ ಅವರಾಗ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ನನ್ನ ಇವತ್ತು ಈ ಸ್ಥಾನದಲ್ಲಿ ಕೊಡಿಸ್ತಾರೆ. ಮೊದಲನೇದಾಗಿ ಫಸ್ಟ್ ಮೊದಲನೇದಾಗಿ ನಾವು ಇವತ್ತು 6 ಜನ ಸದಸ್ಯರಿರ್ತಕ್ಕಂಥ ಗೌರಿಬಿದ್ನೂರು ಶಾಸಕರನ್ನ ನಾನು ಹಂಚ್ಕೊಂಡೆ. ಸರ್, ನಿಮ್ಮ ಉಳಿದ ಸದಸ್ಯರಿಗೆ, ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಏನು ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರ ಸರ್ ತಾವು? ನಾವೇನೇನ ನಮ್ಮ ಸದಸ್ಯರಿಗೆ ಜವಾಬ್ದಾರಿಯಾಗಿ ನಮಗೆ ಜನ ಕೊಟ್ಟಿರ್ತಕ್ಕಂಥ ಅಧಿಕಾರನ ನೇರವಾಗಿ ಅದನ್ನು ಬಳಸ್ಕೊಂಡು ನಮಗೆ ಬರ್ತಕ್ಕಂಥ ಅನುದಾನಗಳನ್ನ ಸಮರ್ಪಕವಾಗಿ ಆ ಗ್ರಾಮದ ಎಲ್ಲ ಏನು ಫಲಾನುಭವಿಗಳಿಗೆ ತಲುಪಿಸಬೇಕು ಅಂತ ನಮ್ಮ ಸದಸ್ಯರುಗಳಿಗೆ ನಾನು ಯಾವಾಗಲೂ ಹೇಳ್ತಾನೆ. ಬಂದಂಥ ತಾಲೂಕು ಪಂಚಾಯತಿಗೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರಿಗೂ ಅಷ್ಟೇ ಹೇಳಿದ್ರೆ ನಮ್ಮನ್ನು ಆರಿಸಿ ಕಳಿಸಂಥ ಜನಕ್ಕೆ ನಮಗೆ ಬರ್ತಕ್ಕಂಥ ಏನೇ ಒಂದು ಅಧಿಕಾರ ವ್ಯಾಪ್ತಿ ಒಳಗಡೆ ಅದನ್ನು ಯಾರಿಗೆ ತಲುಪಬೇಕೋ ಆ ಜನಗಳಿಗೆ ತಲುಪಬೇಕು, ಅದು ಅಷ್ಟು ನನ್ನ ಇದು. ಫಲಾನುಭವಿಗಳು ಯಾರಿದ್ದಾರೆ, ಯಾವ ಒಂದು ಎಸ್ ಸಿ ಕಾರ್ಪೊರೇಷನ್ ಆಗುತ್ತೆ, ಎಸ್ ಟಿ ಕಾರ್ಪೊರೇಷನ್, ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಒಂದು ಬಂದಾಗ ಅದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿಸ್ಬಿಟ್ಟೆ ನಮ್ಗೆ ಅವ್ರು ಓಟ್ ಕೊಟ್ಟದಕ್ಕೆ ಸಾಧ್ಯ ಆಗುತ್ತೆ. ಅವ್ರು ನಮ್ಮನ್ನ ಒಂದು ನಂಬಿಕೆ ಅಷ್ಟೇ ಅಷ್ಟೇ ಅಲ್ಲ, ಅದಕ್ಕಿಂತ ಇನ್ನೇನು ನಾವೇನು ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ನಾವು ಬರ್ತಕ್ಕಂಥ ಸರ್ಕಾರದ ಸೌಲತ್ತುಗಳು ನೇರವಾಗಿ ಅವ್ರಿಗೆ ತಲುಪಬೇಕು ಕೆಲಸ ನಾವು ಮಾಡಬೇಕು. ಸರ್, ನೀವೀಗ ಎರಡನೇ ಬಾರಿ ನೀವೊಂದು ಇದು ಜಿಲ್ಲಾ ಪಂಚಾಯತಿಯಲ್ಲಿ ಸದಸ್ಯ ಆಗಿದ್ದೀರ, ಇದೇ ರೀತಿ ಒಂದು ರಾಜಕೀಯದಲ್ಲಿ ಮುಂದುವರಿಬೋದು ಅಂದ್ಕೊಂಡಿದ್ದೀರ ಸರ್, ಒಂದು ಎಮ್ ಎಲ್ ಎ ಆಗಿರ್ತೀರ ಅಥವಾ ಎಂ ಪಿಗೆ? ನಾವೆಲ್ಲ ನಾವು ಹೇಳೋಕ್ಕಾಗೋದಿಲ್ಲ, ಮನುಷ್ಯನಿಗೆ ಆಸೆ ಅನ್ನೋದು ಜಾಸ್ತಿ ಇರ್ತೈತೆ, ಅದನ್ನು ನಾವು ಹೇಳಕ್ಕೂ ಆಗೋದಿಲ್ಲ. ನಾನು ಎರಡನೇ ಸಾರಿ ಅದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ ಅಂತ ಅಂದ್ಕೊಂಡೇ ಹೇಳಿಲ್ಲ ನಾನು. ಸಾಮಾನ್ಯ ಕ್ಷೇತ್ರ ಬಂದಿತ್ತು, ಅದೇ ಅಷ್ಟು ನೋಡೋಣ. ಇವಾಗ ಇವಾಗ ಏನು ಜನ ಕೊಟ್ಟಿದ್ದಾರೆ ಆ ಕೆಲಸ ಅವ್ರ ಕೆಲಸ ಮಾಡೋಣ, ಮುಂದೆ ನೋಡ್ಬೋದು. ಓಕೆ ಸರ್, ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಕ್ಷೇತ್ರದ ಪ್ರತಿಯೊಬ್ಬ 100% 100% ಹೇಳ್ತಲ್ಲ, ಕೈವಾರ ಕ್ಷೇತ್ರ ನನ್ನ ಒಂದು ಸಾರಿ ಅಲ್ಲ, ಅದು ಒಂದು ಸಾರಿ ಎರಡು ಸಾರಿ ಅಲ್ಲ, 3 ಸತಿ ನನಗೆ ಮತ ಕೊಟ್ಟಿದ್ದಾರೆ. ಕ್ಯಾಟಗಿರಿ ಬದಲಾವಣೆಗಳಾದ್ರೂ ಈ ಕೆಲವರೆಲ್ಲ ಈ ನಮ್ಮ ಸದಸ್ಯರುಗಳೇ ನಾನು ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ ನಾವು, ಏ ಈ ಸತಿ ನಮ್ಮ ಕ್ಯಾಟಗಿರಿ ಬಂದಿದ್ದೀಯಪ್ಪ, ಮುಂದೆ ನಮ್ಮ ಕ್ಯಾಟಗಿರಿ ಬರೋದಿಲ್ಲ, ನಾವು ಹೆಂಗಪ್ಪ ಅನ್ನೋದು ನನ್ನೆಲ್ಲ ಭಾವನೆ ಇರಲಿಲ್ಲ. ನನಗೆ ಆದರೂ ನನ್ನ ಕ್ಷೇತ್ರದಲ್ಲಿ ನಾವು ಯಾವುದೇ ಒಂದು ಗ್ರಾಮಕ್ಕೆ ಹೋದಾಗ ನಮ್ಮ ಮತ ಕೊಟ್ಟಂಥ ಮತದಾರರು ಜವಾಬ್ದಾರಿಯಾಗಿ ನಾವು ಕೊಟ್ಟಂಥ ಮತ ಕೆಲಸ ಮಾಡಿದೆ, ಚೆನ್ನಪ್ಪನಿಗೆ ನಮ್ಮ ಮತ ಕೊಟ್ಟಿದ್ರು ಅವ್ರು ನಮ್ಮ ಸೇವೆ ಮಾಡಿದ್ದಾರೆ ಅಂತ ಕೆಲವರಾದರೂ ಅಂದ್ಕೊಳ್ಬೇಕು ಅನ್ನೋ ಭಾವನೆಯಿಂದ ಕೆಲಸ ಮಾಡೋದಕ್ಕೆ ಮತ್ತೆ ಮತ್ತೆ ಅವಕಾಶ ಸಿಕ್ಕೇ ಸಿಕ್ಕಿಬಿಡ್ತದೆ. ಕ್ಯಾಟಗಿರಿಗಳಲ್ಲಿ ಸದಸ್ಯ ಜಿಲ್ಲಾ ಪಂಚಾಯತ್ ಆಗಲಿ ಗ್ರಾಮ ಏನಂತಿರುತ್ತೆ, ಮತ್ತೆ ನಮ್ಮ ಕ್ಯಾಟಗಿರಿ ಬರಲ್ಲಪ್ಪ, ಇದೊಂದು ನಮ್ಮಲ್ಲಿ ದೊಡ್ಡ ಒಳಗಡೆ ಕುರುಗದು. ನಾವು ಅಭಿವೃದ್ಧಿ ಮಾಡ್ಬೇಕಂದ್ರೆ ಇನ್ನು ಕ್ಯಾಟಗಿರಿ ಬರಲ್ಲ ಬಿಡಪ್ಪ ನಮಗೆ ಏನು ಅನ್ನೋದು ಬರ್ಬಾರ್ದು, ಅವ್ರು ಬರಬಾರ್ದು, ಬರಲಿ ಬರ್ದ್ರೆ ಹೋಗ್ಲಿ, 5 ವರ್ಷ ನಮ್ಗೆ ಅಧಿಕಾರ ಕೊಟ್ಟಿರ್ತಾರೆ, ನಾವು ಕೆಲಸ ಮಾಡಿದ್ರೆ ಮತ್ತೆ ಅವಾಗ ಸಿಗ್ಲೂಬೋದು, ಈಗ ನಂಗೆ ಸಿಕ್ಬಿಡ್ತು ಅಧಿಕಾರ, ಅದೇ ಯಾವ ಥರ ಸಿಗ್ಬೋದು. ನೀವು ಮಾಡುವಂಥ ಸೇವೆ ಹೆಂಗಿದೆ ಸರ್? ನನಗೆ ಖುಷಿಯಾಗಿರ್ತಿತ್ತು, ನನ್ನ ಬರೇಗೌಡ ಜೊತೆ ಊರುಗಳಿಗೆ ಹೋದಾಗೂ ನನಗೆ ಅಂತ ಅನಿಸ್ತಾ ಇತ್ತು. ನನ್ನ ಮೇಲೆ ಯಾರು ನಮ್ಮ ಹೈಕಮಾಂಡ್ ಲೀಡರ್ಗಳಿಗೆ ದೂರ ಹೇಳ್ಬೋದು ಇಂಥ ಹೋಗಿದ್ದೀವಿ, ಅವ್ರ ಥರ ಸುಮ್ಮನೆ ಮಾಡಲಿಲ್ಲ ಅಂತ ಅವ್ರು ಹೇಳಿದ್ರೆ ಮಾಡೋಕ್ಕೂ ಆಗೋದಿಲ್ಲ. ಆದಷ್ಟು ಮಾಡಿದರೆ ಅವರು ನಮ್ಮ ಮೇಲೆ ಒಂದು ಅಷ್ಟು ಇದ್ಕೊಂಡಿದ್ದಕ್ಕೆ ನಮ್ಗೆ ಆ ಮುಖಂಡರುಗಳೆಲ್ಲ ಸರ್ಕಾರ ಕೊಟ್ಟಿದ್ದೆ. ಈಗಲೂ ಅಷ್ಟೇ ಅವರು ಕೃಷ್ಣ ಬರೇಗೌಡ ಹತ್ರ ಈಗಲೂ ಹೋದ್ರೆ ನಮಗೆ ಅಷ್ಟೇ ಗೌರವ ಆಯ್ತು, ಅಷ್ಟೇ ಇದೆ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಜೊತೆ ತಮ್ಮ ಮೂಲ್ಯವಾದ ಸಮಯ ಕಳೆದಿದ್ದಾರೆ. ನಮಸ್ಕಾರ.